ಮಕ್ಕಳಿಗೆ ಅರೆಬರೆ ಊಟ ಸಿಗ್ತಾ ಇದೆ. 7 ತಿಂಗಳಿಂದ ಬಡ ಮಕ್ಕಳಿಗೆ ಬಿಸಿ ಊಟ ಸಿಗ್ತಾ ಇಲ್ಲ. ಏಪ್ರಿಲ್ ಮೇ ನಲ್ಲಿ ಅಕ್ಕಿ ಗೋಧಿ ಕೊಟ್ಟಿದ್ದೆ ಲಾಸ್ಟ್, ಅದಾದ ಮೇಲೆ ಪ್ರೊವೈಡ್ ಮಾಡಿಲ್ಲ ರೇಷನ್. ಹಾಗಾಗಿ ಇಲ್ಲಿ ಪಾಪ ತುಂಬಾ ಜನ ಮಕ್ಕಳು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಹೊಟ್ಟೆ ಉರಿತಾ ಇತ್ತು. ಕರಳು ಚುರುಕ್ಕನತೆ ಎಂತವರಿಗಾದ್ರೂ. ಈಗ ಶಾಲೆ ಇದ್ರೆ ನಾವು ಶಾಲೆಗೆ ಹೋಗ್ತೀವಿ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಈಗ ಬಿಸಿ ಊಟ ಕೊಡ್ತಿಲ್ಲ, ರೇಷನ್ ಕೂಡ ಕೊಡ್ತಾ ಇಲ್ಲ, ಅಕ್ಕಿ ಬೇಳೆ ಎಲ್ಲ ಸಿಗ್ತಾ ಇಲ್ಲ. ಅದಕ್ಕೆ ಅಪ್ಪ ಅಮ್ಮನ ಜೊತೆ ಹೊಲಕ್ಕೆ ನಾವು ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳುವಾಗ ಸರ್ಕಾರಕ್ಕೆ ಆ ಯೋಜನೆ ಬಗ್ಗೆ ನಮ್ದು ಎರಡು ಮಾತಿಲ್ಲ, ದೂಸರ ಮಾತಿಲ್ಲ. ಆದ್ರೆ ಕೊರೋನಾ ಬಂದ ಮೇಲೆ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡಿದರಲ್ಲ, ಈ ಬಗ್ಗೆ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತೆ. ಈ ಮಕ್ಕಳ ಕಥೆಯನ್ನ ನಾವು ತೋರಿಸ್ತಾ ಇದೀವಿ, ಅವರ ಸ್ಟೋರಿ ನಾವು ತೋರಿಸ್ತಾ ಇದೀವಿ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಾವು ತೋರಿಸ್ತಾ ಇದೀವಿ. ಸರ್ಕಾರ ಈ ಕಡೆ ಗಮನ ಕೊಡಬೇಕು. ನಾನು ಸಾಯಿಗೊಂಟದಿಂದ ಅಕ್ಕಿ ಗೋಧಿ ಕೊಡ್ತಿಲ್ಲ, ನನಗೆ ಇದು ಬಿಸಿ ಊಟ ಕೊಡ್ತಿಲ್ಲ. ಬಿಸಿ ಊಟದಿಂದ ನಾನು ಇದು ಊಟದ ಇದು ಬದುಕಾಕೊಂತೀನಿ. ನಮ್ಮ ಅಪ್ಪರಿಲ್ಲ, ನಮ್ಮ ಅವ್ರ ಒಬ್ಬರ ದುಡಿಬೇಕು. ನಾವು ಇಷ್ಟು ದಿನ ಆದ್ರೂ ಹೋದ್ರೂ ಕಲರ್ ಸಿಕ್ಕನಿಲ್ಲ ರೀ. ಹುಡುಗರು ಸಾಲಿಗೆ ಓದಲ್ಲಿದ್ದನ್ನು ರೇಷನ್ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ, ಒಟ್ಟ ಏನು ಹೋಗಂಗಿಲ್ಲ. ಬಿಸಿ ಊಟನೂ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ ರೀ ಸರ. ನಾವು ಒಬ್ಬಕ್ಕೆ ಹೋಗ್ಬೇಕು, ನಮ್ಮ ಮನ್ಸಿನ ಸಾಗ್ಬೇಕು, ಮುಸುರು ತೊಳ್ಯಕ್ಕೆ ಹೋಗ್ಬೇಕು. ಬಾಡಿಗೆ ಮನೆ ರೀ ನಮ್ದು, ಸ್ವಂತ ಮನೆ ಇಲ್ಲ. ಇವತ್ತು ಲಾಕ್ಡೌನ್ನಿಂದ ಮಕ್ಕಳು ಭಾಳ ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳು ಕೂಡ ಸ್ವಲ್ಪ ಬೀದಿ ಬೀಳಂಗೆ ಆಗಿದೆ. ಸ್ಕೂಲ್ ಇಲ್ಲದೆ ನಾವು ಆಮೇಲೆ ಕ್ಲಾಸ್ ನಡೀತಾ ಇದ್ರು, ಕ್ಲಾಸ್ನಿಂದ ಕೊರೋನಾ ಇದಾಗಿದೆ ಅಂತೇಳಿ ಕೊರೋನಾ ಕೂಡ ಇದು ಮಾಡಿದ್ದಾರೆ. ಆಮೇಲೆ ಸ್ಕೂಲಿಂದ ರೇಷನ್ನು ಕೊಡ್ತಾ ಇದ್ರು, ರೇಷನ್ ಎಲ್ಲ ಮಕ್ಕಳು ಮನೆಗೆ ಕೊಡ್ತಾ ಇದ್ರು, ರೇಷನ್ನು ಬಂದ್ ಮಾಡಿದ್ದಾರೆ. ಆದರೆ ಲಾಕ್ಡೌನ್ಲಿಂದ ಎಷ್ಟೋ ಲಾಕ್ಡೌನ್ ಇದ್ದಾಗೂ ಕೂಡ ಅದೇ ಆಗಿದೆ. ಈಗೂ ಕೂಡ ಮಕ್ಕಳು ಸಣ್ಣ ಮಕ್ಕಳು ಇದ್ದವ್ರಿಗೆ ಅವ್ರಿಗೆ ಮಕ್ಕಳು ತಂದೆ ತಾಯಿ ದುಡಿಯಕ್ಕೆ ಹೋಗ್ತಾರೆ. ಆ ಮಕ್ಕಳೆಲ್ಲ ಎಲ್ಲಿ ಬೇಕಲ್ಲೇ ದುಡಿಯಕ್ಕೆ ಸತಿ ಹೋಗಂಗಿಲ್ಲ. ಅಂಥವು ಏನಾಗ್ತಾ ಇದೆ, ಇವತ್ತು ಬಿಸಿ ಊಟದಲ್ಲಿಂದ ಭಾಳ ಬಡತನ ಮತ್ತೆ ಜಾಸ್ತಿ ಆಗ್ತಾ ಇದೆ. ಹೊರತ ಬಳ್ಳಾರಿಯಲ್ಲೂ ಇದೆ ಪರಿಸ್ಥಿತಿ, ಬಿಸಿ ಊಟ ರೇಷನ್ ಕಟ್ ಆಗಿದೆ, ಹುಳುಗಳ ಪಾಲಾಗ್ತಾ ಇದೆ. ಅಕ್ಕಿ ಗೋಧಿ ಬೇಳೆ 6 ತಿಂಗಳಿಂದ ಶಾಲಾ ಮಕ್ಕಳಿಗೆ ಮೃಷ್ಟಾನ್ನ ಸಿಗ್ತಾ ಇಲ್ಲ. ಈಗ ಈ ಬಿಸಿಯೂಟ ಯೋಜನೆಯ ಮುಖ್ಯ ಉದ್ದೇಶ ಏನು? ಅಪೌಷ್ಟಿಕತೆಯನ್ನ ನಿರ್ಮೂಲನೆ ಮಾಡಬೇಕು. ನಮ್ಮ ದೇಶದಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಸಮಸ್ಯೆ ಅನ್ನೋದೇ ಇರಬಾರದು. ಮಕ್ಕಳೆಲ್ಲರೂ ಕೂಡ ಆರೋಗ್ಯಯುತವಾಗಿ ಇರಬೇಕು, ಚೆನ್ನಾಗಿ ಓದಬೇಕು ಅಂತ ಹೇಳಿ. ಆದ್ರೆ ಈ ಕೊರೋನಾ ಬಂದ ಮೇಲೆ ಈ ಬಿಸಿಯೂಟಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಸರ್ಕಾರ ಒಂದು ಅತ್ಯುತ್ತಮ ಯೋಜನೆ ತಂದಿತ್ತು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಹುಳುಕುಗಳು ಇದಾವೆ ನಿಜ, ಯಾಕಂದ್ರೆ ಇದರಲ್ಲಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗ ಎಲ್ಲ ದುಡ್ಡು ಹೊಡಿತಾರೆ, ಸೊ ಕಳಪೆ ರೇಷನ್ ಪೂರೈಕೆ ಮಾಡ್ತಾರೆ ಅಂತ ಹಿಂದಿನಿಂದಲೂ ಕೂಡ ಆರೋಪಗಳಿತ್ತು. ಅದು ಹೊರತುಪಡಿಸಿನೂ ಕೂಡ ಪಾಪ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇತ್ತು, ಹಾಲು ಸಿಗ್ತಾ ಇತ್ತು, ರೇಷನ್ ವ್ಯವಸ್ಥೆ ಆಗ್ತಾ ಇತ್ತು. ಸೊ ಈ ಮ್ಯಾಲ್ ನ್ಯೂಟ್ರಿಷನ್ ಅನ್ನೋ ಸಮಸ್ಯೆಯನ್ನ ನಾವು ತೊಲಗಿಸಬಹುದು ಅಂತ ಅಂದ್ಕೊಂಡಿದ್ವಿ. ಆದರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಇವಾಗ ಮೆರಿಬೇಕಾಗಿದೆ. ಯಾಕಂದರೆ ಕೊರೋನಾದಂಥ ಸಂಕಷ್ಟದ ಟೈಮ್ನಲ್ಲಿ ಪಾಪ ಇಂತಹ ಕಷ್ಟದ ಕುಟುಂಬಗಳಿಗೆ, ಬಡತನ ಇರುವಂಥ ಕುಟುಂಬಗಳಿಗೆ ಜಮೀನಲ್ಲಿ ಕೆಲಸ ಮಾಡೋಣ ಅಥವಾ ಕೂಲಿ ಕೆಲಸ ಮಾಡೋಣ ಅಂದರೆ ಅದಕ್ಕೂ ಕೂಡ ಅವಕಾಶಗಳು ಇರಲಿಲ್ಲ. ಈಗ ನಿಧಾನವಾಗಿ ಆರ್ಥಿಕ ಪರಿಸ್ಥಿತಿ ಮೇಲಕ್ಕೇರ್ತಿರುವಂಥ ಟೈಮ್ನಲ್ಲಿ ಕೂಲಿ ಕೆಲಸಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋದರೆ ದಿನಕ್ಕೊಂದು 150 ರೂಪಾಯಿಂದ 200 ರೂಪಾಯಿ ಸಿಗುತ್ತಪ್ಪ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಸರಿಯಾಗಿ ಅವರಿಗೆ ಊಟ ಸಿಗ್ತಾ ಇಲ್ಲ. ಈಗ ಸರ್ಕಾರ ಆ ಗೋಡೌನ್ನಲ್ಲಿ ಕೊಳಿತಾ ಬಿದ್ದಿದೆಯಲ್ಲ, ವೇಸ್ಟ್ ಆಗ್ತಾ ಇದೆಯಲ್ಲ, ಅಟ್ಲೀಸ್ಟ್ ಆ ರೇಷನನ್ನು ಅಂದರೆ ಒಳ್ಳೆ ರೇಷನನ್ನು ಪೂರೈಕೆ ಮಾಡಿದ್ರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಬಿಸಿ ಊಟ ಕೊಡ್ತಿದ್ರು ಅವಾಗ, ಅಕ್ಕಿ ಗೋಧಿ ಒಂದಪ್ಪ ಕೊಡ್ತಿದ್ರು. ಅಕ್ಕಿ ಗೋಧಿ ಕೊಟ್ಟಮೇಲೆ ಮತ್ತೆ ಒಂದಪ್ಪ ಕೊಟ್ಟಮೇಲೆ 3 ತಿಂಗಳು ಇಲ್ಲ ಅಂದ್ಬಿಟ್ರು. ಅದಕ್ಕೆ ನಾವು ದುಡಿದಕ್ಕೆ ಬಂದಿವಿ ಸರ್. ಲಾಕ್ಡೌನ್ ಆದ್ರಿಂದ ಊಟ ಸಿಗಲಿಲ್ಲ, ಬಿಸಿ ಏನು ಊಟ ಮಾಡೋದು ಗುರ್ತ ಬಂದಿಲ್ಲ. ಇವಾಗ ಕೊರೋನಾ ಜಾಸ್ತಿ ಐತೆ ಅಂತೇಳಿ ಏನು ಬಂದಿಲ್ಲ. ಅವ ಅದಕ್ಕೋಸ್ಕರ ಒಂದು ತಿಂಗಳೊಂದೇ ರೇಷನ್ ಕೊಟ್ಟಾರ, ಇನ್ನು 3 ತಿಂಗಳು ರೇಷನ್ ಏನೇ ಕೊಟ್ಟಿಲ್ಲ ನಮಗೆ. ಅಸಲು ಶಾಲೆಯಲ್ಲಿ ಲಾಕ್ಡೌನ್ ಅಂತ ಶಾಲೆ ಬಾಗಿಲನ್ನು ತೆಗಿತಾ ಇಲ್ಲ, ರೇಷನ್ ಕೊಟ್ಟಿಲ್ಲ. 3 ತಿಂಗಳಿಂದ ಮನೆಯಲ್ಲೇ ಊಟ ಮಾಡ್ತೀವಿ, ಪಾಠ ಓದ್ಕೊಂತೀವಿ. ಶಾಲೆಯಲ್ಲಿ ಇದ್ದೇನು ನಳ್ಳಿಗೆ ಓದ್ಕೊಂತಿರ್ತಿದ್ವಿ, ಇಲ್ಲಿ ಬಿಸಿಲಿಗೆ ತಿರ್ಗಾಡ್ತೀವಿ. ನಮಗೆ ಲಾಕ್ಡೌನ್ ಬಂದಲ್ಲಿದ್ದ ಮತ್ತು ಕೆಲಸಗಳು ಕೂಡ ಇಲ್ಲ. ಅವಾಗ ನಾವು ಹುಡುಗರು ನಂಗೆ ಸಾಕು, ಇಸ್ಕೂಲು ಕೂಡ ಇಲ್ಲ. ಮತ್ತು ಅವಾಗಲಿದ್ದು ಏನು ಮಾಡೋಕೆ ಸರ್ ನಾವು? ಇವಾಗ ಕೊಡೋಕ್ಕಲ್ಲ, ನಾವು ಕೇಳಿದ್ರೆ ಇಲ್ಲ ಬಂದಿಲ್ಲ ಅಂತಾರೆ, ಅವ್ರ ಸಾರುಗಳ ಬಂದಿಲ್ಲ ಅಂತಾರೆ. ಅವಾಗ ನಾವೇನು ಮಾಡೋ? ಕೆಲಸ ಇಲ್ಲ, ಲಾಕ್ಡೌನ್ ಆಗಿ ಮಾಡಿಬಿಟ್ರು. ಮತ್ತು ನಮಗೆ ಹೋಗೋಕೆ, ಹುಡುಗರಿಗೆ ಹೋಗೋಕೆ, ಸ್ಕೂಲಿನಲ್ಲಿ ಹೋಗೋಕೆ ಇಲ್ಲ. ಅಲ್ಲಿದ್ದರೆ ಬೇಸ್ ಇದ್ದರು, ಊಟ ಎಲ್ಲ ಅವಕ್ಕೆ ಬೇಸಿತ್ತು. ಇವಾಗ